Look, excuse me, where is Vrinda's wall? Which floor? ಕಾವೇರಿ ಅವರೇ, ನೀವಿಲ್ಲೇ ವೆಯ್ಟ್ ಮಾಡಿ, ಒಳಗೆ ಬರೋದು ಬೇಡ, ಸುಮ್ಮನೆ ಸೀನ್ ಕ್ರಿಯೇಟ್ ಆಗತ್ತೆ. ಸರಿ ಸರ್, ಅದರಲ್ಲಿ ಏನಾಯ್ತು ಅಂತ ನನಗೂ ಹೇಳಬೇಕು, ಇಲ್ಲಾಂದ್ರೆ ನನಗೆ ಆತಂಕ ಆಗುತ್ತೆ. ಶೋರ್ ಕಾವೇರಿ, ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ. ಬನ್ನಿ ಬಮ್ಮಿ. ಬಾಬಾ ವೃಂದಾ, ನೀನು ಯಾಕೋ ಬಂದೆ ಇಲ್ಲಿಗೆ? ವೃಂದಾ ಸತ್ತಿದ್ದಾಳ ಬದುಕಿದ್ದಾಳ ಅಂತ ನೋಡ್ಕೊಂಡು ಹೋಗಿ ಬಂದ? ಬಾಬಾ ಯಾಕಿದಲ್ಲ, ಮಾತಾಡ್ಬೇಡ ನೀನು. ವೃಂದಾ ಅನ್ನೋ ಪೇಷಂಟ್ ಕಡೆಯವರ ನೀವು? ಹೌದು ಸರ್, ನಾನು ವೃಂದಾ ಅವರ ಅಣ್ಣ ವಿವೇಕ್ ಅಂತ. ಏನು ವಿಷಯ? ಇದೊಂದು ಸೂಸೈಡ್ ಕೇಸು ಅಂತ ಆಸ್ಪತ್ರೆಯಿಂದ ಕಾಲು ಬಂದಿತ್ತು, ಅದಕ್ಕೆ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೂಸೈಡ್ಗೆ ಯಾರಾದರೂ ಅಥವಾ ಏನಾದರೂ ರೀಸನ್ ಇದೆಯಾ? ನಾವು ಅವ್ರ ಹತ್ರನೇ ಮಾತಾಡ್ಬೋದಾ? ಸರ್, ಅವಳು ಅವಳಿಗೆ ಈಗಷ್ಟೇ ಪ್ರಜ್ಞೆ ಬಂದಿದೆ, ಸೊ ಮಾತಾಡೋ ಸ್ಟ್ರೆಂತ್ ಇಲ್ಲ. ಒಂದು ಸ್ವಲ್ಪ ಕಂಡೀಷನ್ ಬೆಟರ್ ಆದಮೇಲೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಬಟ್ ಮಿಸ್ಟರ್ ವೇಕ್. ಸರ್, ಅರ್ಥ ಮಾಡ್ಕೊಳ್ಳಿ. ಓಕೆ ದೆನ್, ವೃಂದಾ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಈ ಒಂದು ಎಫ್ ಐ ಆರ್ ರೆಡಿ ಆಗಿದೆ, ನೀವು ಒಂದು ಸೈನ್ ಮಾಡಿದ್ರೆ ಒಂದು ಕೇಸ್ ಫೈಲ್ ಮಾಡೋಣ. ಹೇಳಿದ್ನಲ್ಲ ಸರ್, ನಾನೇ ಸ್ಟೇಷನ್ ಬಂದು ಮಾತಾಡ್ತೀನಿ. ಓಕೆ ವಿವೇಕ್, ನಾವು ಹೊರಡ್ತೀವಿ. ಓಕೆ ಸರ್. ಇನ್ಸ್ಪೆಕ್ಟರ್ ಕೇಳಿದಾಗ ನಿಮ್ಮ ಬಗ್ಗೆ ಒಂದೇ ಒಂದು ಮಾತು ಹೇಳಿದರೆ ನೀನು ಅವ್ರ ಜೊತೆ ಜೈಲ್ಗೆ ಹೋಗಬೇಕಾಗಿತ್ತು, ಗೊತ್ತಲ್ವಾ ನಿನಗೆ? ಆದರೆ ನಾನು ನಿಂತರ ಒಬ್ಬರು ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸಿ ಆಮೇಲೆ ಪ್ರೀತಿ ಇಲ್ಲ ಅನ್ನೋ ಚೀಪ್ ಮೆಂಟಾಲಿಟಿ ನನಗಿಲ್ಲ. ಹಾಗೆ ನೋಡೋಕೋತ್ರೆ ನೀವು ಯಾರೂ ನನಗೆ ಲೆಕ್ಕಕ್ಕೇ ಇಲ್ಲ. ಬಟ್ ಪರಿಚಯ ಇರೋರನ್ನ ಜೈಲು ಕಳಿಸಿ ತಮಾಷೆ ನೋಡೋ ಸೇಡಿಸ್ಟ್ ನಾನಲ್ಲ. ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊರಡಿ.